ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಾನು ವ್ಲಾಗ್ನ ಸೀದಾ ಆನ್ ದ ವೇನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲಾನ್ ಏನಪ್ಪ ಅಂದರೆ, ಇವಾಗ ನನ್ನ ಪಯಣ ಟುವರ್ಡ್ಸ್ ಜಯನಗರ್ ಫೋರ್ತ್ ಬ್ಲಾಕು. ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ನಮ್ದು ನೆಕ್ಸ್ಟ್ ಒಂದು ಟ್ರಿಪ್ಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಜಯನಗರ್ಗೆ ಏನಕ್ಕೆ ಹೋಗ್ತಿದ್ದೀನಿ ಅಂದರೆ, ಅಲ್ಲೊಂದು ಸ್ಟೋರ್ ಇದೆ. ಸೊ ಆ ಸ್ಟೋರ್ ರಿವ್ಯೂಸ್ ನೋಡಿದಾಗ ತುಂಬ ಒಳ್ಳೊಳ್ಳೆ ರಿವ್ಯೂಸ್ಗಳಿದ್ವು. ತಿನ್ಬೇಕು ಅಂತ ಅಂದರೆ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಹುಡ್ಕೊಂಡು ಹೋಗಿ ತಿಂದ ಅಭ್ಯಾಸ. ಹಾಗೆ ತಿನ್ನೋ ವಿಷಯ ಇವಾಗ್ಲೂ ನಾವು ಹೋಗ್ತಿರೋದು. ಸೊ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹುಡುಕೊಂಡು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಸೊ ಸೀದಾ ಆ ಸ್ಟೋರಲ್ಲಿ ಸಿಗ್ತೀನಿ ನಿಮಗೆ. ಇಲ್ಲಿ 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 ನಾನು ಹೇಳಿದ್ನಲ್ಲ, ಬರ್ತೀನಿ ಒಂದು ಸ್ಟೋರ್ಗೆ ಶಾಪಿಂಗ್ಗೋಸ್ಕರನೇ ಅಂತ ಅಂದ್ಬಿಟ್ಟು. ಸೊ ಆ ಸ್ಟೋರ್ ನಿಮ್ಗೆ ಹಿಂದೆನೇ ಕಾಣ್ತಾ ಇದೆ, ಓಲ್ಡ್ ಬೆಂಗಳೂರು ಅಂತ ಹೇಳ್ಬಿಟ್ಟು ಬೈ ಅಡುಕಲೆ. ಸೊ ಬೇಸಿಕಲಿ ಏನಪ್ಪ ಮ್ಯಾಟ್ರು ಅಂತ ಅಂದರೆ, ಇಲ್ಲಿ ಒಂದಿಷ್ಟು ಕುರುಕ್ ತಿಂಡಿಗಳು ಸಿಗ್ತವೆ, ಅದಾದಮೇಲೆ ಇನ್ಸ್ಟೆಂಟ್ ಮಿಕ್ಸ್ಗಳು ಸಿಗ್ತವೆ ರೆಡಿ ಟು ಈಟ್. ಎಲ್ಲರೂ ಹೊರಗಡೆ ಹೋದಾಗ, ಎಸ್ಪೆಷಲಿ ನಾವು ಕ್ಯಾಂಪಿಂಗ್ ಮಾಡ್ಬೇಕಾದ್ರೆ ಲಾಸ್ಟ್ ಬ್ಲಾಕ್ಸ್ ಎಲ್ಲ ನೋಡಿರ್ತೀರಲ್ಲ, ಸೊ ಅಂಥ ಜಾಗಕ್ಕೆಲ್ಲ ತೊಗೊಂಡು ಹೋಗೋಣ ಆ ರೆಡಿ ಮಿಕ್ಸ್ನೆಲ್ಲ ಅಂತ ಅಂದ್ಕೊಂಡು ಅದನ್ನು ಶಾಪಿಂಗ್ ಮಾಡೋದಕ್ಕೆ ಇವತ್ತು ಇಲ್ಲಿಗೆ ಬಂದಿರೋದು. ಸೊ ಬರಿ ಪಟ್ಟಂತ ಒಳಗೆ ಹೋಗ್ಬಿಟ್ಟು ಸ್ಟೋರ್ ಟೂರ್ ಕೊಡ್ತೀನಿ, ಏನೇನು ಐಟಮ್ಸ್ಗಳು ಇದೆ, ಏನೇನು ಐಟಮ್ಸ್ಗಳು ಸಿಗುತ್ತೆ, ನೀವೇನೇನು ಐಟಮ್ಸ್ನ ತೊಗೊಂಡು ಹೋಗ್ಬೋದು ಅಂತಲೂ ನೀವು ನೋಡ್ಬೋದು. ಬನ್ನಿ. ಇವತ್ತು ನಾನು ಬಂದಿರೋ ಅಡುಕಲೆ ಸ್ಟೋರು ಜಯನಗರ್ ಫೋರ್ತ್ ಬ್ಲಾಕ್ ಬಸ್ ಸ್ಟ್ಯಾಂಡು ಜೈನ್ ಟೆಂಪಲ್ ಹತ್ರ ಇರೋದು. ಅಡುಕಲೆ ಅವರ ಬೆಂಗಳೂರು ಮತ್ತೆ ಮೈಸೂರು ಬ್ರಾಂಚಸ್ಗಳ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆದ್ರೆ ಫೈನ್ ಡೈನ್ ರೆಸ್ಟೋರೆಂಟ್ ಇರೋದು ಜಯನಗರ್ ಫೋರ್ತ್ ಬ್ಲಾಕ್ ನಲ್ಲಿ. ಸೊ ಗೈಸ್, ಸ್ಟೋರ್ ಒಳಗಡೆ ಬಂದೆ. ಒಳಗಡೆ ಬಂದ್ಬಿಟ್ಟು ಒಂದು ಟೂರ್ ನಾನೇ ಹಾಕಿದ್ದೀನಿ. ಇನ್ಸ್ಟೆಂಟ್ ಖಾರ ಬಾತ್ ಮಿಕ್ಸ್, ಆಮೇಲೆ ಇಲ್ಲಿ ಇನ್ಸ್ಟೆಂಟ್ ಬಿಸಿಬೇಳೆ ಬಾತ್ ಮಿಕ್ಸ್ ಇದೆ, ಅದಾದ್ಮೇಲೆ ಖಾರ ಬೂಂದಿ ಇದೆ. ಬಿಸಿಬೇಳೆ ಬಾತ್ಗೆ ಖಾರ ಬೂಂದಿ ಬೇಕೇ ಬೇಕಲ್ವಾ? ಆ್ಯಂಡ್ ಇದು ಸೇಮು. ಆ್ಯಂಡ್ ಇಲ್ಲಿ ನೋಡಿ, ಕಾಯಿ ಕೊಡುಬಳೆ ಅಂತೆ. ಸೊ ಕಾಯಿ ಕೊಡುಬಳೆ ಇವರ ಸ್ಪೆಷಲ್ ಐಟಮು ಅಂತ ಹೇಳಿದ್ದಾರೆ. ಸೊ ಖಂಡಿತ ಇದನ್ನು ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಇಲ್ಲಿ ಬಂದ್ಮೇಲೆ ನನಗೆ ಗೊತ್ತಾಗಿದ್ದೇನೆಂದರೆ, ಈ ಇನ್ಸ್ಟೆಂಟ್ ಮಿಕ್ಸ್ಗಳು ಎಲ್ಲ ಏನೇನು ನೋಡ್ತಾ ಇದ್ರೆ ಇಲ್ಲಿ, ಅವನ್ನೆಲ್ಲ ನೀವು ಇಲ್ಲೇ ಟೇಸ್ಟ್ ಕೂಡ ಮಾಡ್ಬೋದು. ಫಸ್ಟ್ ಫ್ಲೋರಲ್ಲಿ ರೆಸ್ಟೋರೆಂಟ್ ಕೂಡ ಇದೆ. ಸೊ ಇಲ್ಲಿ ಐಟಮ್ ತೊಗೊಳಕ್ಕಿಂತ ಮುಂಚೆ ಬೈ ಚಾನ್ಸ್ ನೀವೇನೋ ಟೇಸ್ಟ್ ಮಾಡಿ ಹೆಂಗಿದೆ ಏನು ಕತೆ ಅಂತ ತಿಳ್ಕೊಂಡು ಅದಾದಮೇಲೆ ನಾನು ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು, ಯಾವ್ದನ್ನ ತೊಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡ್ತೀನಿ ಅನ್ನೋದಾದರೆ, ಅದು ಆಪ್ಷನ್ ಕೂಡ ಇಲ್ಲಿದೆ. ನಿಪ್ಪಟ್ಟು ಕೂಡ ಇದೆ. ಆ್ಯಂಡ್ ಬೆಣ್ಣೆ ಮುರುಕು, ನಾವು ಹೊರಗಡೆ ಎಲ್ಲೆಲ್ಲ ತಿಂತೀವಿ. ಸೊ ಫುಲ್ ಹೈಜೀನ್ ಆಗಿ ಪ್ರೀಮಿಯಂ ಪ್ಯಾಕಿಂಗ್ನಲ್ಲಿ ಬರೋ ಬೆಣ್ಣೆ ಮುರುಕು ನಿಮ್ಮ ಮುಂದೆ ಇದೆ. ಸೊ ಗೈಸ್, ಮ್ಯಾಟ್ರ್ ಏನು ಗೊತ್ತಾ, ನಾನು ಆಗಲೇ ಹೇಳಿದೆ ರೆಡಿ ಮಿಕ್ಸು ಏನೇನು ಬರುತ್ತೆ, ಸೊ ಅವನ್ನೆಲ್ಲ ನಾವು ಟೇಸ್ಟ್ ಮಾಡ್ಬೋದು ಮೇಲ್ಗಡೆ. ಅದಾದಮೇಲೆ ನೀವು ಯಾವ್ದು ಬೇಕೋ ಅದನ್ನು ಡಿಸೈಡ್ ಮಾಡಿ ತೊಗೊಬೋದು ಅಂತ. ಕುರುಕ್ ತಿಂಡಿ ಏನಪ್ಪ ಅಂತ ನೀವು ಕೇಳ್ಬೋದು. ಸೊ ಅದಕ್ಕೋಸ್ಕರ ಇವರ ಸ್ಪೆಷಲ್ ಐಟಮ್ ಆದ ಏನಿದು ಕಾಯಿ ಕೊಡುಬಳೆನ ಇಲ್ಲಿ ಟೇಸ್ಟ್ ಮಾಡ್ಬೋದು. ಇದು ಫ್ರೀ ಇರುತ್ತೆ, ಓಕೆನಾ? ಫ್ರೀಯಾಗಿ ಟೇಸ್ಟಿಗೆ ಅವರೇ ಕೊಡ್ತಾರೆ. ಸೊ ಒಂದು ಟಿಶ್ಯೂ ತಗೊಂಡು ನಾವು ಟೇಸ್ಟ್ ಮಾಡೋಣ ಇವರ ಕಾಯಿ ಕೊಡುಬಳೆನ. ಆದರೆ ರೆಸ್ಟೋರೆಂಟು ಫ್ರೀ ಇರೋದಿಲ್ಲ. ನಾನು ಟೇಸ್ಟ್ ಮಾಡಿದ್ದು ಬರೀ ಇವರ ಕಾಯಿ ಕೊಡ್ಬೇಡ ಅಷ್ಟೇ, ಅದಲ್ದರೆ ಇಷ್ಟು ಐಟಮು ಇಲ್ಲಿ ಸಿಗ್ತವೆ ಸುತ್ತ. ಆ್ಯಂಡ್ ಇದನ್ನು ಕೂಡ ನೀವು ಟೇಸ್ಟ್ ಮಾಡಿ ನಿಮ್ಮ ಇಷ್ಟದ ಪ್ರಕಾರ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಅದಲ್ದರೆ ಇಲ್ಲಿ ನೋಡಿ, ತರಕಾರಿ ಗೊಜ್ಜಿನ ಪೌಡರ್ ಇದೆ, ಅದಾದ್ಮೇಲೆ ಸುಮಾರು ಇದ್ದಾವೆ. ಮೆಣಸು ಕೂಟು ಪೌಡರ್ ಅಂತೆ, ಸೊ ಸಾಂಬಾರ್ ಪೌಡರ್ ಅನ್ಸುತ್ತಿದ್ದು. ಆ್ಯಂಡ್ ಇನ್ಸ್ಟೆಂಟ್ ಲೆಮನ್ ರಸಮ್ ಮಿಕ್ಸ್ ಅಂತೆ, ಇದು ಅಷ್ಟೇ ಸೇಮು. ಅದಾದ್ಮೇಲೆ ಸಾಂಬಾರ್ ಪೌಡರ್ ಇದೆ, ಮಜ್ಜಿಗೆ ಹುಳಿ ಮಿಕ್ಸ್ ಅಂತೆ. ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿ ಮಮ್ಮಿ ಫೇವ್ರೇಟ್ ಮಜ್ಜಿಗೆ ಹುಳಿ. ಈ ಕಡೆ ದರ್ಶಿನಿ ಇದೆ. ಸೊ ನೀವು ಇಲ್ಲಿ ಬಂದ್ಬಿಟ್ಟು ಏನೇನು ಬೇಕೋ ಆರ್ಡರ್ ಮಾಡಿಕೊಂಡು, ಸೆಲ್ಫ್ ಸರ್ವಿಸು, ಹೊರಗಡೆ ಕುತ್ಕೊಂಡು ನೆಮ್ಮದಿಯಾಗಿ ಮರದ ಕೆಳಗೆ ಕುತ್ಕೊಂಡು ತಿನ್ನೋರು ತಿನ್ಬೋದು. ಅದಲ್ಲದೆ ಒಳಗಡೆನೆ ನಿಮಗೆ ಫಸ್ಟ್ ಫ್ಲೋರು ಎ ಸಿ ಇದೆ, ಸರ್ವಿಸ್ ಇದೆ. ಸೊ ಅದು ಬೇಕಂದ್ರೂ ಕೂಡ ಆಫ್ ಮಾಡ್ಕೊಬೋದು. ಸದ್ಯಕ್ಕೆ ನಾವಿವಾಗ ಮೇಲೋಗ್ತಾ ಇದ್ದೀವಿ, ಸರ್ವಿಸ್ ಜೊತೆಗೆ ಟೇಸ್ಟ್ ಮಾಡೋಣ ಫುಡ್ನ ಹೆಂಗಿದೆ ಏನು ಕತೆ ಅಂತ ಹೇಳ್ತೀನಿ.
ಐಟಮ್ಸ್ ನ ತಂದು ಮುಂದೆ ಇಟ್ಟಿದ್ದಾರೆ. ಸೊ ಕೆಳಗಡೆ ಏನೇನು ಐಟಮ್ ಸಿಗುತ್ತೆ ಅಂತ ಹೇಳದ್ನಲ್ಲ, ಸೊ ಅದರಲ್ಲಿ ಕೆಲವು ಇಲ್ಲಿದಾವೆ, ಟೇಸ್ಟ್ ಮಾಡೋಣಂತೆ. ಯಾವ ತರ ಇದೆ ಏನ್ ಕತೆ ಅಂತ ರಿವ್ಯೂ ಕೊಡ್ತೀನಂತೆ. ಲೆಫ್ಟ್ ಇಂದ ಬಂದ್ಬಿಡ್ತೀನಿ, ಈ ಕಡೆ ನಮ್ಗೆ ಸ್ವೀಟ್ ಪೊಂಗಲ್ ಇದೆ, ಅದಾದ್ಮೇಲೆ ಗೊಜ್ಜವಲಕ್ಕಿ ಇದೆ ಇಲ್ಲಿ, ಅಂಡ್ ಇಲ್ಲಿ ಹಾಲು ಮೆಣಸಿನ ಸಾರು. ಸೊ ಯೂಶಲ್ ಆಗಿ ಬೇರೆ ಕಡೆ ಎಲ್ಲೂ ಸಿಗಲ್ಲ, ಇದು ಇಲ್ಲಿನ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಖಾರ ಪೊಂಗಲ್ ಇದೆ, ಅಂಡ್ ಇಲ್ಲಿ ಅಡೈ ದೋಸೆ ಇದೆ, ಅಂಡ್ ಇಲ್ಲಿ ಇವರ ಅಕ್ಕಿ ರೊಟ್ಟಿ ಇದೆ ನೋಡಿ, ಸ್ಪೆಷಲ್ ಆಗಿದೆ ಇದರದು ಡಿಸೈನು ಶೇಪು. ಸೊ ಒಂದು ಬಾಂಡ್ಲಿಲಿ ಹಾಕ್ಬಿಟ್ಟು ಅಲ್ಲಿ ಮೇಕಿಂಗ್ ನೋಡಿರ್ತೀರ ಅನ್ಕೋತೀನಿ, ಬಾಂಡ್ಲಿಲಿ ಹಾಕ್ಬಿಟ್ಟು ಆ ಬಾಂಡ್ಲಿನೇ ಇಟ್ಬಿಟ್ಟು ಮಾಡ್ತಾರೆ. ಅಂಡ್ ಇಲ್ಲಿ ನಿಪ್ಪಟ್ ಚುರುಮುರಿ ಇದೆ, ಅಡೈ ದೋಸೆಯಿಂದ ಶುರು ಮಾಡೋಣ. ವಾ, ಸಿಕ್ಕಾಬಟ್ಟೆ ದೊಡ್ಡದಾಗಿದೆ. ಸೊ ಎರಡು ಥರ ಚಟ್ನಿ ಕೊಟ್ಟಿದ್ದಾರೆ, ಒಂದು ಕೆಂಪು ಚಟ್ನಿ, ಇನ್ನೊಂದು ಕಾಯಿ ಚಟ್ನಿ. ಚೆನ್ನಾಗಿದೆ. ಯೂಶಲ್ ಆಗಿ ಎಲ್ಲೇ ಹೋದ್ರು ಚಟ್ನಿಲಿ ದಮ್ ಇರಬೇಕು ಅಂತೀವಿ, ಸೊ ಅದೇ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋದು ಆ ದಮ್ ಇದ್ರಲ್ಲಿದೆ. ಕೆಂಪು ಚಟ್ನಿ ಚೆನ್ನಾಗಿದೆ. ಅಡೈ ದೋಸೆ ಸ್ಪೆಷಾಲಿಟಿ ಏನಂದರೆ ಮೂರು ಬೇಳೆಗಳನ್ನ ಯೂಸ್ ಮಾಡಿಬಿಟ್ಟು ಮಾಡೋದು ಇದನ್ನು. ಸೊ ಇದೇ ಸೇಮ್ ಮಿಕ್ಸು ಕೆಳಗಡೆ ಸಿಗುತ್ತೆ ನಿಮಗೆ, ಮನೇಲಿ ಮಾಡ್ಕೊಬೇಕಾದ್ರೆ ಮಾಡ್ಕೊಬೋದು. ಸ್ವೀಟ್ ಪೊಂಗಲ್ ಟೇಸ್ಟ್ ಮಾಡೋಣ. ಸ್ವೀಟ್ ಪೊಂಗಲ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದಿಷ್ಟು ತುಪ್ಪ ಸೋರ್ಸ್ ಇಟ್ಟಿದ್ದಾರೆ. ಸೊ ಚಿಯರ್ಸ್. ಚೆನ್ನಾಗಿದೆ, ಜಾಸ್ತಿ ಮುಖ ಕೊಡಿಯೋ ಥರ ಸ್ವೀಟು ಇಲ್ಲ, ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ ಅದಂತೂ ಹೇಳ್ಬೋದು. ಈ ಥರ ಕೊಟ್ಟರೆ ನೋಡಪ್ಪ ಆರಾಮಾಗಿ ತಿನ್ಬೋದು. ತಾಯಿ ತುರಿ ಒಂದಿಷ್ಟು ಬೈಕ್ ಸಿಗ್ತಾ ಇರುತ್ತೆ ತುಪ್ಪದ ಜೊತೆ, ಆಹಾ ಕ್ರೇಜಿ. ತುಪ್ಪದ ಜೊತೆ ಒಳ್ಳೆ ಫೀಲ್ ಕೊಡುತ್ತೆ, ಒಳ್ಳೆ ಫ್ಲೇವರು. ಇಲ್ಲಿ ಇನ್ನೊಂದು ಐಟಮ್ ಬಂತು, ತಿನ್ನೋಣ ಎಲ್ಲ ತಿನ್ಬಿಟ್ಟು ಖಾಲಿ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ಪಡ್ಡು, ಬಿಸಿ ಬಿಸಿ ಬಿಸಿಯಾಗಿ ಇದ್ದಾಗಲೇ ತಿನ್ಬಿಡ್ಬೇಕು ಪಡ್ಡುನ. ಯಾಕಪ್ಪ ಅಂದರೆ ಅಲ್ಲಿ ಮೇಕಿಂಗಲ್ಲಿ ನೋಡಿರ್ತೀರಾ ಯಾವ ಲೆವೆಲ್ಗೆ ತುಪ್ಪ ಹಾಕಿದ್ರು ಅಂತ. ಚಟ್ನಿಗೆ ಹತ್ಕೊಳ್ಳೋಣ. ಚಿಯರ್ಸ್ ಗೈಸ್. ತುಪ್ಪದಲ್ಲೇ ಸ್ವಿಮ್ಮಿಂಗ್ ಮಾಡ್ತಾ ಇತ್ತದೆ ಆ ತುಪ್ಪ ಟೇಸ್ಟು, ಆ ತುಪ್ಪನ ಇಷ್ಟಪಡೋರಿಗೆ ಗೊತ್ತು. ನಾ ಪಡ್ಡುನ ಅದ್ರಲ್ಲಿ ಮುಳುಗಿಸಿ ತೆಗ್ದಂಗೆ ಇತ್ತಲ್ಲಿ, ಬಟ್ ಅಲ್ಲಿ ಮೇಕಿಂಗಲ್ಲಿ ಹತ್ರ ಇತ್ತು. ಬಟ್ ಇಲ್ಲಿ ನೋಡ್ರಿ ಕೈಯಲ್ಲೂ ಏನು ಅಷ್ಟೊಂದಿಲ್ಲ, ಬಟ್ ತುಪ್ಪದ ಫ್ಲೇವರ್ ಇದೆ, ಮುಖ ಕೊಡ್ದಂಗೆ ಆಗಲ್ಲ. ಸೊ ಪಟ್ಟಂತ ಯುನೀಕ್ ಶೇಪ್ ಇರುವಂತಹ ಅಕ್ಕಿ ರೊಟ್ಟಿನ ಟೇಸ್ಟ್ ಮಾಡೋಣ, ಯಾವ ಥರ ಇದೆ ಏನ್ ಕತೆ ನೋಡೋಣ. ಚೆನ್ನಾಗಿದೆ, ನಂಗೆ ಅನ್ಸ್ದಂಗೆ ಸೇಮ್ ಚಟ್ನಿ ಅನ್ಸುತ್ತೆ. ಆ ಪಡ್ಡುಗೂ ಕೊಟ್ಟಿದ್ದು ಇದಕ್ಕೂ ಇರೋದು ಚಟ್ನಿನಲ್ಲಿ ದಮ್ಮಿದೆ ಅನ್ನಲ್ಲ. ಫೈನಲಿ ಗೊಜ್ಜವಲಕ್ಕಿಗೆ ಬರೋಣ. ಸ್ವಲ್ಪ ಚಟ್ನಿ ಜೊತೆಗೆ ಚೆನ್ನಾಗಿದೆ. ಇದನ್ನು ನೀವು ಮಾಡ್ಕೊಬೇಕು ಅಂದರೆ ಐಟಮು ಕೆಳಗಡೆ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ಇದೊಂದ್ಸರಿ ಟೇಸ್ಟ್ ಮಾಡಿ, ಆ್ಯಕ್ಚುಲಿ ನಂಗೆ ಇಷ್ಟ ಆಯ್ತು ಇದು. ಆ್ಯಂಡ್ ಬೈದಿವೆ ಮೇಲ್ಗಡೆ ಎ ಸಿ ಇದೆ, ಸರ್ವಿಸ್ ಇದೆ, ಆರಾಮಾಗಿ ಕುತ್ಕೊಂಡು ತಿನ್ಬೋದು ಅಂತ ಹೇಳಿದೆ. ಇದೇನಪ್ಪ ಇದು ಹೊರಗಡೆ ಅನ್ಕೊಂಬಿಡಿ, ಒಳಗಡೆ ಎ ಸಿನೂ ಇದೆ. ಸೊ ಎ ಸಿಗಿಂತ ನಮ್ಗೆ ಈ ಥರ ಹೊರಗಡೆ ಓಪನ್ ಸ್ಪೇಸಲ್ಲಿ ಫ್ರೆಶ್ ಗಾರ್ಡಿನಲ್ಲಿ ಕುತ್ಕೊಂಡು ತಿಂದು ಅಭ್ಯಾಸ. ಸೊ ಅದಕ್ಕೋಸ್ಕರ ಹೊರಗಡೆ ಬಂದು ಕುತ್ಕೊಂಡಿದ್ದೀವಿ ಅಷ್ಟೇ. ಕಡಲೆ ಬೇಳೆ, ಉದ್ದಿನ ಬೇಳೆ ಪ್ರತಿಯೊಂದು ಬೈಟ್ನಲ್ಲೂ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಕಡಲೆಕಾಯಿ ಬೀಜ, ಒಂಥರ ಡಿಫ್ರೆಂಟ್ ಫ್ಲೇವರು. ಅಡುಕಲೆ ಅವರ ಸಿಗ್ನೇಚರ್ ಡಿಶ್ ಇದು ಗೊಜ್ಜವಲಕ್ಕಿ. ಸೊ ಮರಿದಂಗೆ ಟೇಸ್ಟ್ ಮಾಡಿ. ಇಲ್ಲಿ ನಿಪ್ಪಟ್ ಚುರುಮುರಿ ಇದೆ, ಇಲ್ಲಿ ಖಾರ ಪೊಂಗಲ್ ಇದೆ. ಸೊ ಎರಡೂ ತಿಂದು ಖಾಲಿ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಈ ನಿಪ್ಪಟ್ಟು ಚುರುಮುರಿಗೆ ಹಾಕಿರೋದು ಕೆಳಗಡೆ ಸಿಗುತ್ತೆ. ಸೊ ಗೈಸ್, ಅಡುಕಲೆಯಿಂದ ಈಗ ನಾವು ಹೊರಡುತ್ತಿದ್ದೇವೆ. ಬಂದಿದ್ದ ಕೆಲಸ ಮುಗೀತು, ಶಾಪಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ಗೆ ಸದ್ಯಕ್ಕೆ ಈ ಒಂದು ಟ್ರಿಪ್ಪಿಗೆ ಸಾಕು, ನೆಕ್ಸ್ಟ್ ಟ್ರಿಪ್ಪಿಗೆ ಮತ್ತೆ ಬಂದಿಲ್ಲೇ ತೊಗೊಳ್ಳೋಣ. ಹಾಂ ಹಾಂ, ಫುಲ್ ತಂಪಾಗಿ ನೆರಳು. ಸೊ ಇವಾಗ ನಾವು ನಮ್ಮ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮುಗೀತು, ಬಂದಿದ್ದ ಕೆಲಸ ಮುಗೀತು. ಆ್ಯಂಡ್ ಆ ಸ್ಟೋರ್ನ ಡೀಟೇಲ್ಸ್ ಏನಿದೆ ಅವೆಲ್ಲದನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಯಾ, ಬರೋರು ಹತ್ರ ಇರೋರು ದೂರ ಇರೋರು ಟೇಸ್ಟ್ ಚೆನ್ನಾಗಿರೋದು ಬೇಕು ಅನ್ನೋರು ಬನ್ನಿ ಶಾಪಿಂಗ್ ಮಾಡಿ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ಐ ಹೋಪ್ ವ್ಲಾಗ್ ಇಷ್ಟ ಆಯಿತು ಅಂತ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ, ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್, ಸಿ ಯು, ಟೇಕ್ ಕೇರ್.